ಹಲವಾರು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ವಿಚಾರ ಬಹಳ ಗಂಭೀರವಾದಂತಹ ವಿಚಾರ ಇವತ್ತು ಚರ್ಚೆ ಆಗ್ತಾ ಇದೆ. ಅನೇಕ ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಏನೋ ಕೆಲವೊಂದು ಸಮುದಾಯಗಳು ಇವತ್ತು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಪರಿಶಿಷ್ಟ ಜಾತಿಯ ಮೀಸಲಾತಿ ಹೆಚ್ಚಳ ಮಾಡುವಂಥದ್ದು ಇರ್ಬೋದು, ಪರಿಶಿಷ್ಟ ಪಂಗಡ 7.5% ಏನು ವಾಲ್ಮೀಕಿ ಜನಾಂಗ ಕೇಳ್ತಾವಂಥದ್ದು ಇರ್ಬೋದು, ಅದೇ ರೀತಿ ST ಜನಾಂಗದಲ್ಲಿ ಹಾಲು ಮತ ಕುರುಬ ಬಲ್ಲ ಸಮಾಜವನ್ನು ಸೇರಿಸುವಂಥದ್ದು ಇರ್ಬೋದು, SCಯಲ್ಲಿ ಮಡಿವಾಳ ಮತ್ತು ಹಡಪ ಸಮಾಜ ಈಗಾಗಲೇ ಎಲ್ಲಾನು ಹಳೆಯ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಎಲ್ಲಾನು ಆಗಿದೆ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಅಧಿವೇಶನದಲ್ಲಿ ವೀರಶೈವ ಲಿಂಗಾಯತ, ಪಂಚಮಸಾಲಿ, ಗೌಡಲಿಂಗಾಯತ, ಮಲಯಗೌಡ, ದೀಕ್ಷ ಲಿಂಗಾಯತ ಈ ಎಲ್ಲ ಸಮುದಾಯಗಳನ್ನು ಹಿಂದುಳಿದ ವರ್ಗ ಹಕ್ಕಿ ಸರಿಸೋಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತೀವಿ. ಕೇವಲ ಒಂದು ವಾರದಲ್ಲಿ SC ST ಮೀಸಲಾತಿ ಹೆಚ್ಚು ಮಾಡುವಂಥದ್ದು ಇರ್ಬೋದು, ಹಿಂದುಳಿದ ವರ್ಗಕ್ಕೆ ಸೇರಿಸುವಂಥ ವಿಚಾರ ಇರ್ಬೋದು, ಇವು ಎಲ್ಲದರನ್ನ ನಾನು ಸರ್ವಪಕ್ಷದ ಸಭೆ ಕರೆದು ಅದನ್ನು ಕೊಡ್ತೀವನ್ನಂಥ ಮಾತನ್ನು ಹೇಳಿದರು. ಆದರೆ ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೂವರೆಗೆ ಸರ್ಕಾರ ಹಿಂದುಳಿದ ಆಯೋಗದಿಂದ ವರದಿಯನ್ನು ತರಿಸ್ಕೊಂಡಿಲ್ಲ ಮತ್ತು ಇಲ್ಲಿ ಸಾಕಷ್ಟು ಇವತ್ತು ಚಿಕ್ಕಾಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಪಂಚಮಸಾಲಿ, ಗೌಡಲಿಂಗಾಯತ, ದೀಕ್ಷಲಿಂಗಾಯತ, ಮಲಯಗೌಡರ ಒಂದು ದೊಡ್ಡ ಹೋರಾಟ, ಸಾವಿರಾರು ಗಟ್ಟಲೆ ಜನ ಇವತ್ತು ಸೇರಿದ್ದಾರೆ. ಅದರ ಜೊತೆಗೆ ಆಲಮತ ಸಮಾಜ, ಇವತ್ತು ಗೊಲ್ಲ ಸಮಾಜನೂ ಸಹಿತ ಹೋರಾಟ ಮಾಡ್ತಾ ಇದೆ. ಇವತ್ತು ವಾಲ್ಮೀಕಿ ಸಮಾಜದ ಶ್ರೀಗಳು ಅನೇಕ ದಿವಸಗಳಿಂದ ವರ್ಷಾನುಗಟ್ಟಲೆ ಆಯ್ತು ಇವತ್ತು ಅವರು ನಮ್ಮ ಫ್ರೀಡಂ ಪಾರ್ಕ್ ನಲ್ಲಿ ಕೂತಿದ್ದಾರೆ. ಇವತ್ತು ಏನಾಗಿದೆ, ಇದಕ್ಕೆ ಸರ್ಕಾರದ ಏನ್ ನಿಲುವು, ನಿಮಗೆ ಕೊಡುವಂತ ಪ್ರಾಮಾಣಿಕ ವಿಚಾರ ಇದೆಯೋ ಇಲ್ಲೋ, ಇದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಅನ್ನೋ ಅಂತ ಸ್ಪಷ್ಟಪಡಿಸ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಬಹಳ ತಪ್ಪ ಸಂದೇಶ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು ಈಗ ಸಮಾಜ ಕಲ್ಯಾಣ ಮಂತ್ರಿಗಳು ತಳವಾರ ಕಬ್ಬಲಿಗ ಎಲ್ಲ ಜನಾಂಗಕ್ಕೆ ಎಷ್ಟು ಕೊಡ್ತೀರ, ಇವತ್ತಲ್ಲಿ ಜನ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾದಂತ ಉತ್ತರ ಕೊಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮೊದಲೇದಾಗಿ ಇದು ಶೂನ್ಯ ವೇಳೆಯಲ್ಲಿ ತರುವಂತ ವಿಷಯ ಅಲ್ಲ, ಶೂನ್ಯ ವೇಳೆಗೆ ತಂದೆ ಆದಂಥ ಕಾನೂನಿದೆ, ಆದರೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಮಾನ್ಯ ಸಭಾಧ್ಯಕ್ಷರು, ಇದೆಲ್ಲರಿಗೂ ಗೊತ್ತಿರೋ ವಿಚಾರ, ಇದು 2ನೇ 3ನೇ ಸತಿ ಈ ಸದನದಲ್ಲಿ ಬರ್ತಾ ಇದೆ. ಯಾವುದಾದ್ರೂ ಒಂದು ವರ್ಗಕ್ಕೆ ಮೀಸಲಾತಿ ಕೊಡಬೇಕು ಅಂದರೆ ಅದಾದಂಥ ಕಾನೂನಿದೆ, ಯಾವ್ದಾರ ವರ್ಗಕ್ಕೆ ಮೀಸಲಾತಿ ಹೆಚ್ಚಿಸಬೇಕಂದ್ರೂ ಕೂಡ ಕಾನೂನಿದೆ. ನಮ್ಮ ಸಂವಿಧಾನ ಇದಕ್ಕೆ ತಂದೆ ಆದಂಥ ನಿಯಮಗಳನ್ನು ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಸುಪ್ರೀಂ ಕೋರ್ಟು ಪದೇ ಪದೇ ಇದರಲ್ಲಿ ಇಂಟರ್ವ್ಯೂನ್ ಆಗಿ ಹಲವಾರು ಜಜ್ಮೆಂಟ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಇಂದಿರಾ ಸಾಹ್ನಿ ಕೇಸನ್ನು ಮತ್ತೊಮ್ಮೆ ಮೊನ್ನೆ 5 ಜನರ ಸುಪ್ರೀಂ ಕೋರ್ಟ್ ಪೀಠ ದೃಢೀಕರಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೇ ಮೀಸಲಾತಿ 50%ಕ್ಕಿಂತ ಹೆಚ್ಚಾಗಬಾರ್ದು ಅನ್ನುವಂಥ ಇಂದಿರಾ ಸಾಹ್ನಿ ಕೇಸಲ್ಲಿರೋದನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ದೃಢೀಕರಿಸಿದ ಹಿನ್ನೆಲೆಯಲ್ಲಿ ಇವತ್ತು ಇವೆಲ್ಲವನ್ನೂ ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಕರ್ನಾಟಕದಲ್ಲಿ ಈಗಾಗಲೇ 50% ರಿಸರ್ವೇಷನ್ ಆಗಿದೆ. ಕೆಲವು ರಾಜ್ಯಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ 27% ಇದೆ, ಆದರೆ ನಮ್ಮ ಕರ್ನಾಟಕದಲ್ಲಿ 33% ಈಗಾಗಲೇ ನಾವು ಕೊಟ್ಟಿದ್ದೀವಿ. ನಮ್ಮ ಹಾಲ್ಮತ ಕುರುಬ ಸಮಾಜದವರು 2A ST ಬರಬೇಕು ಅಂತಾರೆ. ಪ್ರವಾಗದವರು ನಂಬರ್ 1, ಪ್ರವಾಗದವರು 1 ಅವರು SCಗೆ ಬರಬೇಕು ಅಂತಾರೆ. ಮತ್ತು 2E ಬರೋದಕ್ಕೆ ಹಲವಾರು ಸಮಾಜಗಳಿದ್ದಾವೆ. ಮರಾಠ ಸಮಾಜ ಇದೆ, ಕ್ಷತ್ರಿಯ ಸಮಾಜ ಇದೆ, ವೀರಶೈವ ಪಂಚಮಸಾಲಿ ಅವರು ಕೇಳ್ತಾ ಇದ್ದಾರೆ, ಮತ್ತು ಇನ್ನೂ ಹಲವಾರು ಜನ ಕೇಳ್ತಾ ಇದ್ದಾರೆ 2A ಬರೋಕ್ಕೆ. ಇನ್ನು 3B ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಲ್ಲಿ ಇಲ್ಲದವರು ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಿಗೆ ಬರೋಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದು ಏನಾಗಿದೆ ಅಂದರೆ, ಮಾನ್ಯ ಸಭಾಧ್ಯಕ್ಷರೇ, ಈ ರಿಸರ್ವೇಷನ್ ಅನ್ನುವಂಥದ್ದು ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ, ಯಾರು ತುಳಿತಕ್ಕೆ ಒಳಪಟ್ಟಿದ್ದಾರೆ, ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ
ಆರ್ಥಿಕವಾಗೆಲ್ಲ ಶೈಕ್ಷಣಿಕವಾಗಿ ಮತ್ತು ಹಿಂದುಳು ಸಾಮಾಜಿಕ ಹಿಂದುಳುವಾಗಿರುವಂಥದ್ದಕ್ಕೆ ಕೊಡೋಕ್ಕೆ ಪ್ರಾವಿಷನ್ಸ್ ಕೂಡ ಎಲ್ಲ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಲಕಾಲಕ್ಕೆ ಕೆಲವು ಸರ್ಕಾರಗಳು ನಿರ್ಣಯವನ್ನು ಮಾಡಿದ್ದಾವೆ. ಇದೇ ನಮ್ಮ ಕರ್ನಾಟಕ ಸರ್ಕಾರ ಹಿಂದೆ ಈ 50% ಸುಮಾರು 64% ಹೆಚ್ಚಿಗೆ ಮಾಡಿ ಕೇಂದ್ರಕ್ಕೆ ಕಳಿಸಿದಾಗ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿದೆ. ಯಾಕಂದರೆ ಎಂಪಿರಿಕಲ್ ಡೇಟಾ ಇಲ್ಲ, ಆದ್ದರಿಂದ ಇದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ವ್ಯಾಲ್ಯೂಸ್ ತಿರಸ್ಕಾರ ಮಾಡಿ. ಇದರೆಲ್ಲರ ಮಧ್ಯವೂ ಕೂಡ ಆಸ್ಪಿರೇಷನ್ ಆಫ್ ದ ಡಿಫ್ರೆಂಟ್ ಕ್ಲಾಸಸ್ ಹೆಚ್ಚಾಗಿದೆ. ಮೊದಲೆಲ್ಲ ಎಜುಕೇಷನ್ ಆಗಲಿ, ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಲಿ ಜಾಗೃತಿ ಇರಲಿ, ಎಲ್ಲ ಸಮುದಾಯದಲ್ಲಿ ಕೂಡ ಜಾಗೃತಿ ಆಗಿದೆ. ಸೊ ರಿಸರ್ವೇಷನ್ ಈಸ್ ಒನ್ ವೇ ಟು ಗೆಟ್ ಇಟ್ ಅನ್ನುವಂಥದ್ದು ಆಸ್ಪಿರೇಷನ್. ಅದೇನು ತಪ್ಪೇನಿಲ್ಲ, ಎಲ್ಲರೂ ಮುಂದೆ ಬರಬೇಕನ್ನುವಂಥದ್ದಕ್ಕೆ ರಿಸರ್ವೇಷನ್ ಮುಖಾಂತರ ನಾವು ಹಿಂದಿದ್ದೀವಿ, ಮುಂದೆ ಬರಬೇಕನ್ನುವಂಥದ್ದಕ್ಕೆ ಅವರ ಒಂದು ಆಕಾಂಕ್ಷೆಗಳಿದೆ. ಅದೇ ರೀತಿ ಅವ್ರು ಹೇಳಿರುವಂಥದ್ದು ಎಲ್ಲ ಸಮುದಾಯಗಳ ಬಗ್ಗೆ ಅವ್ರು ಹೇಳಿದ್ದಾರೆ, ಒಂದೇ ಸಮುದಾಯ ಬಗ್ಗೆ ಅವರೇನು ಹೇಳಿಲ್ಲ. ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು, ಮತ್ತು ಈಗಾಗಲೇ ಎಸ್ ಟಿ ಆಗಿದ್ದು ಪದನಾಮ ಸಿನಾನಿಮಸ್ ನೇಮ್ಸ್ ಬಗ್ಗೆನೂ ಕೂಡ ಅವರೆಲ್ಲ ಹೇಳಿದ್ದಾರೆ. ಮತ್ತು ವೀರಶೈವ ಪಂಚಮ ಶಾಲಿ ನಾ 2A ಸೇರಿಸ್ಬೇಕು, 3B ಟೂ ಎ ಸೇರಿಸ್ಬೇಕು ಅನ್ನೋದ್ ಕೂಡ ಹೇಳಿದ್ದಾರೆ. ನಾನು ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಈಗಾಗಲೇ ಮೊನ್ನೆ ನಾನು ಎಸ್ ಟಿ ಸಮುದಾಯದವರೆಲ್ಲ ಇಲ್ಲಿ ಬಂದಾಗ ನಾನು ಹೇಳಿದೆ, ಒಂದು 1/2 ಗಂಟೆ ಚರ್ಚೆ ಮಾಡೋಣ ಅಂತ ಕೂಡ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ. ಈಗಾಗಲೇ 2 ಸಮಿತಿಗಳ ರಚನೆ ಆಗಿದೆ, ಅವ್ರ ಶಿಫಾರಸುಗಳು ನಮ್ಮ ಮುಂದಿದೆ, ಮುಂದೆ ಯಾವ ರೀತಿ ಹೋಗಬೇಕು ಅನ್ನೋದನ್ನು ಇದು ಎಲ್ಲರ ಒಂದು ಒಟ್ಟಭಿಪ್ರಾಯವನ್ನು ಪಡ್ಕೊಂಡು ಕಾನ್ಷಿಯಸ್ ಆಗಿ ನಾವು ಮುಂದೆ ಹೋಗ್ಬೇಕು. ಯಾಕಂದರೆ ಎಲ್ಲ ಸಮುದಾಯಗಳಲ್ಲಿಯೂ ಕೂಡ ಅವರವರ ಹಕ್ಕುಗಳನ್ನು ಕೊಡ್ತಾ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಆಗದಂತೆ ನೋಡ್ಕೊಳ್ಳುವಂಥದ್ದು ಕೂಡ ಅಷ್ಟೇ ಅವಶ್ಯಕತೆ ಇದೆ. ಇದರಿಂದ ಸಾಮರಸ್ಯ ಉಳಿತದೆ. ಈಗ ಸಾಮರಸ್ಯವನ್ನು ಕದಲುವಂಥ ಯಾವುದೇ ಕೆಲಸಗಳು ಆಗಬಾರ್ದು ಅನ್ನುವಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಇದೊಂದು ಸೂಕ್ಷ್ಮವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅಂಕಿ ಅಂಶಗಳ ಆಧಾರದ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೋಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಸ್ ಟಿ ಮತ್ತು ಎಸ್ ಸಿಗಳ ಬಗ್ಗೆ ಏನಿದೆ ಅದನ್ನು ಬೇಕಾದ್ರೆ ಚರ್ಚೆ ಬಂದಾಗ ನಾನೆಲ್ಲ ವಿವರಗಳನ್ನು ಏನು ಬೇಕೋ ಕೊಡ್ತೀನಿ. ಆದರೆ ಅವ್ರದ್ದು ಆಸ್ಪಿರೇಷನ್ ಇರುವಂಥದ್ದು ನಿಜ. ಇನ್ನು ಈ 2A ಎಸ್ ಟಿಗೆ ಬರುವಂಥದ್ದಕ್ಕೆ ಕುಲಶಾಸ್ತ್ರ ಅಜ್ಞಾನ ಎಲ್ಲ ಬೇರೆ ಬೇರೆ ಸ್ಟೇಜಲ್ಲಿದೆ. ಸ್ಪೆಸಿಫಿಕ್ ಆಗಿ ವೈರಿಸೇವ ಪಂಚಮ ಶಾಲಿ ಬಗ್ಗೆ ಅವ್ರು ಏನು ಎತ್ತಿದ್ದಾರೆ ಅದು ಕೂಡ ನಾವು ಬ್ಯಾಕ್ವರ್ಡ್ ಕ್ಲಾಸ್, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಯಾವುದಾದ್ರೂ ನಾವು ಶಿಫಾರಸು ಮಾಡಬೇಕಾದ್ರೆ ಅದಕ್ಕೆ ಎಂಪಿರಿಕಲ್ ಡೇಟಾ ಭಾಳ ಅವಶ್ಯಕತೆ ಇದೆ. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಡನ್ ಬೈ ನನ್ ಅದರ್ ದೆನ್ ದ ಬ್ಯಾಕ್ವರ್ಡ್ ಕ್ಲಾಸ್. ಆದ್ದರಿಂದ ಆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅಲ್ಲಿ ರೆಫರ್ ಮಾಡಿದ್ದೇವೆ. ಅವರು 10 ಜಿಲ್ಲೆಗಳಿಗೆ ಈಗಾಗಲೇ ಪ್ರವಾಸ ಮಾಡಿದ್ದಾರೆ. ನಾನು ಪೂರ್ಣ ಮಾಹಿತಿ ಪಡ್ಕೊಂಡಿಲ್ಲ, ಆದರೆ ನನ್ನ ಪ್ರಕಾರ ಇನ್ನೊಂದು 12-13 ಜಿಲ್ಲೆಗಳಿಗೆ ಅವರು ಹೋಗೋದು ಬಾಕಿ ಇದೆ. ಅವರು ಆದಷ್ಟು ಬೇಗನೆ ಕೊಡೋಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ನನ್ನ ವಿಚಾರದಲ್ಲಿ ಈ ವಿಚಾರವನ್ನು ಪಾರದರ್ಶಕವಾಗಿ ಮತ್ತು ಒಂದ್ಸತಿ ಇದನ್ನು ವಿ ಹ್ಯಾವ್ ಟು ಫೇಸ್ ಸ್ಕ್ವೇರ್ಲಿ. ಯಾಕಂದರೆ ಭಾಳ ಇನ್ನೂ ಭಾಳ ಸಮುದಾಯಗಳಿದ್ದಾವೆ 2A ಬರೋದಕ್ಕೆ. ನಾನು ಆಗಲೇ ಹೇಳಿದೆ, ಮರಾಠ ಇತ್ಯಾದಿಗಳನ್ನು ಹೇಳಿದ್ದೆ. ಹೀಗಿರುವಾಗ ಇದನ್ನು ಎಲ್ಲರೂ ಕೂತ್ಕೊಂಡು ಕಾನ್ಷಿಯಸ್ ಆಗಿ ಮಾಡಬೇಕಾಗಿದೆ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮದು ಹೆಚ್ಚಿನ ಜವಾಬ್ದಾರಿ ಇದೆ, ನಾವು ಒಪ್ಕೊಳ್ತೇನೆ. ಹಿಂದಿನ ಸರ್ಕಾರಗಳು ಅವ್ರವ್ರ ಕಾಲದಲ್ಲಿ ಕೆಲವು ನಿರ್ಣಯಗಳನ್ನು ಮಾಡಿದ್ದಾರೆ. ಮುಂದೆ ಬರುವಂಥದ್ದು ಏನಾಗುತ್ತೆ ಪರಿಣಾಮಗಳನ್ನು ಕೂಡ ನಾವು ನೋಡಬೇಕಾಗ್ತದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಏನು ಈಗ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾವು ಏನು ಪಂಚಮ ಶಾಲೆಗೆ ಕೊಟ್ಟಿದ್ದೇವೆ, ಯಾಕಂದರೆ ಹಿಂದೆ ಒಂದ್ಸತಿ ಇದೇ ಬ್ಯಾಕ್ವರ್ಡ್ ಕ್ಲಾಸ್ ಕೊಟ್ಟಾಗ ಅದನ್ನು ತಿರಸ್ಕಾರ ಮಾಡಿದ್ರು. ಅದನ್ನು ಈಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿ ಮೊನ್ನೆ ಕೇಂದ್ರ ಸರ್ಕಾರ ಎಲ್ಲ ಪವರ್ಸನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕೊಟ್ಟಿದ್ದರಿಂದ ನಾವು ಅದನ್ನು ರೆಫರ್ ಮಾಡಿದ್ದೇವೆ. ಈಗಾಗಲೇ 50% ಕೆಲಸ ಆಗಿದೆ. ಅವರು ವರದಿ ಕೊಟ್ಟ ತಕ್ಷಣವೇ ಅವರು ವರದಿ ಆಧಾರಿತವಾಗಿ ನಾವು ಏನು ನಿರ್ಣಯವನ್ನು ತೆಗೆದುಕೋಬೇಕು ಖಂಡಿತವಾಗೂ ಹಿಂದೆ ಮುಂದೆ ನೋಡೋದಿಲ್ಲ, ನಾವು ನಿರ್ಣಯವನ್ನು ತಗೊಳ್ತೇವೆ. ಎರಡನೇದಾಗಿ ಯಾವುದೇ ಸಮುದಾಯದ ಕ್ಲೇಮ್ಗೆ ನ್ಯಾಯಸಮ್ಮತವಾಗಿದ್ದರೆ ನ್ಯಾಯ ಕೊಡಿಸುವಂಥದ್ದು, ಅದೇ ಸಂದರ್ಭದಲ್ಲಿ ಇನ್ನೊಬ್ರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳುವಂಥ ಗುರುತುರದ ಜವಾಬ್ದಾರಿ ನಮ್ಮದಿದೆ. ಅದನ್ನು ನಾವು ನಿಭಾಯಿಸ್ತೇವೆ. ಆದಷ್ಟು ಬೇಗನೆ ಏನು ಈ ಹೋರಾಟಗಳಿದೆ ಮತ್ತು ಬೇರೆ ಬೇರೆ ಸಮುದಾಯಗಳ ಆಶೋತ್ತರಗಳಿದೆ ಅದನ್ನು ಅತ್ಯಂತ ಸಮಾಧಾನಕರವಾಗಿ
ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಯತ್ನಾಳ್ ಬಸನಗೌಡರು ಇದ್ರ ಬಗ್ಗೆ ನಿರಂತರವಾದಂಥ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಒತ್ತೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತ ಪ್ರಜಾಪ್ರಭುತ್ವದಲ್ಲಿ ನಮ್ಮ ನಮ್ಮ ಆಶೋತ್ತರಗಳನ್ನು ಒತ್ತಾಯಪೂರ್ವಕವಾಗಿ ಹೇಳಿದಾಗಲೇ ಅದಕ್ಕೆ ಒಂದು ದಾರಿ ಸಿಗ್ತದೆ. ನಾನು ಅದ್ರ ಬಗ್ಗೆ ಏನು ನಮ್ಮದೇನು ಆಕ್ಷೇಪ ಇಲ್ಲ, ಆದರೆ ಸ್ವಲ್ಪ ವೈಜ್ಞಾನಿಕವಾಗಿ ನಾವು ಮಾಡಿದರೆ ಮುಂದೆ ನಾವು ಮಾಡಿದ್ದು ಕೂಡ ಲೀಗಲ್ಲು ಮತ್ತು ಇದರಲ್ಲಿ ಉಳಿತದೆ. ಅವಸರ ಮಾಡಿ ಹಿಂದೆ ಮಾಡಿದಂಥ ರಾಜ್ಯದಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದೇವೆ. ಹಂಗೆ ಮಾಡೋದು ಬೇಡ. ಎಂಪಿರಿಕಲ್ ಡೇಟಾ ಎಲ್ಲ ಬರಲಿ, ಬ್ಯಾಕ್ವರ್ಡ್ ಕ್ಲಾಸ್ ವರದಿಯನ್ನು ಸಲ್ಲಿಸಲಿ, ಆಮೇಲೆ ನಾವು ಖಂಡಿತವಾಗೂ ತಡ ಮಾಡದೆ ಸೂಕ್ತ ನಿರ್ಣಯ ತೆಗೆದುಕೊಳ್ಳುತ್ತೇವೆ.